ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಈ ಕಡೆ ಮಂದಿರದ ಉದ್ಘಾಟನೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ದೇಶದಾದ್ಯಂತ ದೊಡ್ಡ ಸಂಚಲನೆ ಆ ಕಡೆ ಮೂರು ಮೂರು ರಾಜ್ಯ ಗೆದ್ದುಕೊಂಡಂಥ ಭಾರತೀಯ ಜನತಾ ಪಕ್ಷ ಲೋಕಸಭಾ ಚುನಾವಣೆಯ ತಯಾರಿಯಲ್ಲಿ ಇನ್ನಿಲ್ಲದ ಹಾಗೆ ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದೆ ಇನ್ನೊಂದು ಕಡೆ ಇಂಡಿ ಅಲಯನ್ಸ್ನವರು ಮೈತ್ರಿಕೂಟವನ್ನು ಮೂವತ್ತೊಂದರೊಳಗೆ ಮುಗಿಸಬೇಕು ಅಂತ ಮಮತಾ ಬೇಗಮ್ ಅವರು ಫರ್ಮಾನು ಹೊರಡಿಸಿದ್ದಾರೆ ಆದರೆ ನಮ್ಮ ರಾಹುಲ್ ಗಾಂಧಿಯವರಿಗೆ ಇದು ಯಾವುದರ ಪರಿವೇ ಇಲ್ಲ ಬಹುಶಃ ಅವರು ಹೊಸ ವರ್ಷದ ಸಂಭ್ರಮವನ್ನು ಎಲ್ಲಿ ಮಾಡಬೇಕು ಅಂತ ತಾಣಗಳನ್ನು ತಡಕಾಡ್ತಾ ಇದ್ದಾರೆ ಇದಕ್ಕೆ ವ್ಯತಿರಿಕ್ತವಾಗಿ ಅಥವಾ ಪೂರಕವಾಗಿ ನೀವು ಯಾವ ರೀತಿ ಬೇಕಾದರೂ ತೆಗೆದುಕೊಳ್ಬೋದು ಮತ್ತೊಂದು ಘಟನೆಯನ್ನು ಹೇಳ್ತೀನಿ ಮೊನ್ನೆ ಶುಕ್ರವಾರ ದಿವಸ ಇಪ್ಪತ್ತೊಂಬತ್ತನೆಯ ತಾರೀಕು ಸಂಜೆ ಏಳು ಮುಕ್ಕಾಲಿಗೆ ದಿಲ್ಲಿಯಿಂದ ಒಂದು ಫ್ಲೈಟ್ ಹೊರಡಬೇಕು ದುಬೈಗೆ ಟೈಮ್ ಇದ್ದದ್ದು ಏಳು ಮುಕ್ಕಾಲು ಶುಕ್ರವಾರ ದಿವಸ ಸ್ಪೈಸ್ ಜೆಟ್ ಆ ಫ್ಲೈಟ್ನಲ್ಲಿ ಹೊರಡಬೇಕಿತ್ತು ಲೈಟ್ ಅಂತ ಕರೀತಾರೆ ಅದು ಆ ಫ್ಲೈಟ್ ಏಳು ಮುಕ್ಕಾಲಿಗೆ ಹೊರಡಬೇಕಾದದ್ದು ಬೋರ್ಡಿಂಗ್ ಪಾಸ್ ಕೊಡ್ತಾರೆ ಎಲ್ಲ ಮಾಡ್ತಾರೆ ಫ್ಲೈಟು ರಾತ್ರಿ ಹನ್ನೆರಡು ಗಂಟೆಗೆ ಹೊರಡತ್ತೆ ಸರಿಯಾಗಿ ನಾಲ್ಕು ಗಂಟೆಗಳ ನಂತರ ಹನ್ನೆರಡು ಗಂಟೆಗೆ ಶನಿವಾರ ದಿವಸ ಲೆಕ್ಕಮಂತಲಿಗೆ ಹೊರಡತ್ತೆ ದಿಲ್ಲಿಯಲ್ಲಿ ಒಂದು ಡಿಗ್ರಿ ಎರಡು ಡಿಗ್ರಿಯಷ್ಟು ಟೆಂಪ್ರೇಚರ್ ಇದೆ ಚಳಿಯಲ್ಲಿ ಪ್ರಯಾಣಿಕರು ಗಡಗಡಗಡ ನಡುಗ್ತಾ ಇದ್ದಾರೆ ಈ ಜೆಟ್ ಲೈಟ್ ಅನ್ನೋ ಫ್ಲೈಟ್ ಏನಿದೆ ಅಲ್ಲ ಈ ಜೆಟ್ ಲೈಟ್ ಫ್ಲೈಟ್ನವರು ಯಾವುದೇ ಕಾರಣವನ್ನು ಕೊಡೋದಿಲ್ಲ ಸಿಬ್ಬಂದಿ ಆಪರೇಷನಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ ಸಿಬ್ಬಂದಿಗಳನ್ನ ಕೇಳಿದರೆ ಆಪರೇಷನಲ್ ಡಿಫಿಕಲ್ಟೀಸ್ ಆಪ್ರೇಷ್ನಲ್ ಪ್ರಾಬ್ಲಮ್ ಇದೆ ಆದ್ದರಿಂದ ಹೊರಡ್ತಾ ಇಲ್ಲ ಅಂತ ಹೇಳ್ತಾರೆ ಜನ ಕಾದು 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 ಆ ಚಳಿಯಲ್ಲಿ ಕಟಕಟ ಸ್ಪೈನ್ ಚಿಲ್ಲಿಂಗ್ ಅಂತಾರೆ ಅಂದರೆ ಮನುಷ್ಯ ಮಂಜುಗಡ್ಡೆ ರೀತಿಯಲ್ಲಿ ತನಗೆ ತಾನೇ ಇದಾಗಿಬಿಡುವಂಥದ್ದು ಅಂಥ ಘನೀಭೂತಗೊಳ್ಳುವಂಥ ಸ್ಥಿತಿ ಅಂಥ ಆ ಚಳಿಯಲ್ಲಿ ಕೊನೆಗೆ ಹನ್ನೆರಡು ಗಂಟೆಗೆ ಫ್ಲೈಟ್ ಹೊರಡತ್ತೆ ಬೆಳಗಿನ ನಾಲ್ಕು ಗಂಟೆಗೆ ತಲುಪತ್ತೆ ದುಬೈನ ನೋಡಿದರೆ ಫ್ಲೈಟಿನ ಒಳಗಡೆ ಒಂದು ಮೂಲೆಯಲ್ಲಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಕುಳಿತುಕೊಂಡಿದ್ದಾರೆ ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ಅವರು ಒಂದು ಅಲ್ಲಿ ಸೇರ್ಕೋತಾರೆ ಅಲ್ಲಿ ಒಬ್ಬರು ಸಾರಾ ಅಂಥೇಳಿ ಅವರು ಕೂಡ ಬ್ಲಾಗರು ಅವರು ವಿಡಿಯೋ ಮಾಡ್ತಾರೆ ಅಂದರೆ ಜಿಂಗ್ ಜಸ್ಟ್ ಅಂತೇಳಿ ಅವ್ರದ್ದೊಂದು ಇದೆ ಬ್ಲಾ ಬ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸಾರ ಅವರು ಅದೇ ಫ್ಲೈಟ್ನಲ್ಲಿ ಇರ್ತಾರೆ ಅವ್ರಿಗೆ ಅಚ್ಚರಿ ಆಗಿಬಿಡತ್ತೆ ಇವರು ಇದ್ದಕ್ಕಿದ್ದ ಹಾಗೆ ಅಲ್ಲಿಯ ಶೌಚಾಲಯವನ್ನು ಉಪಯೋಗಿಸ್ಲಿಕ್ಕೆ ಹೋಗ್ತಾರೆ ರಾಹುಲ್ ಗಾಂಧಿಯವರು ಅವ್ರನ್ನ ಮಾತಾಡಿಸೋಣ ಅನ್ನೋದ್ರಲ್ಲಿ ಒಳಗಡೆ ಬಾಗಿಲು ಹೋಗ್ತಾರೆ ಬರ್ತಾರೆ ಅಷ್ಟು ಹೊತ್ತರಲ್ಲಿ ಇವರು ಹಿಂದಿನ ಸೀಟ್ಗೆ ಹೋಗಿರ್ತಾರೆ ಬಂದು ನೋಡಿದರೆ ಮಲಗಿ ಬಿಟ್ಟಿರ್ತಾರೆ ಸುಮಾರು ಜನ ರಾಹುಲ್ ಗಾಂಧಿಯವ್ರನ್ನ ಅಲ್ಲಿ ನೋಡ್ತಾರೆ ನೋಡಿದವರು ಮಾತಾಡ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮಲಗಿರ್ತಾರೆ ಅನ್ನೋಂಥ ಕಾರಣಕ್ಕೋಸ್ಕರ ಯಾರೋ ಅವರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ ಇನ್ನು ಫ್ಲೈಟ್ ಇಳಿಯುವಾಗ ಅವ್ರ ಜೊತೆ ಮಾತಾಡಿಸೋಣ ಅಂತ ಒಂದಷ್ಟು ಸಹ ಪ್ರಯಾಣಿಕರು ಪ್ರಯತ್ನ ಮಾಡ್ತಾರೆ ಅವಾಗ ಸಿಬ್ಬಂದಿಯವರು ಕರ್ಕೊಂಡೋಗಿ ಕಾಕ್ಪೀಟ್ ಪಕ್ಕದಲ್ಲಿರುವಂಥ ಒಂದು ಕ್ಯಾಬಿನ್ ಏನಿರುತ್ತೆ ಆ ಕ್ಯಾಬಿನ್ನಲ್ಲಿ ಅವರನ್ನು ಕೂರಿಸ್ಬಿಡ್ತಾರೆ ಇಲ್ಲಿ ಪ್ರಶ್ನೆ ಇರೋದು ಬಿಂದುಗಳನ್ನು ನೀವು ಜೋಡಿಸ್ತಾ ಹೋಗಬೇಕು ಮೊದಲೇದಾಗಿ ಯಾವುದೇ ಫ್ಲೈಟು ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆ ತಡ ಆಗೋದಿಲ್ಲ ಒಂದೋ ರದ್ದಾಗತ್ತೆ ಅಥವಾ ಬೇರೆ ಫ್ಲೈಟಿಗೆ ಪ್ರಯಾಣಿಕರನ್ನು ಸರ್ ನಾಲ್ಕು ಗಂಟೆ ಐದು ಗಂಟೆ ಭಾಳ ಅಪರೂಪದಲ್ಲಿ ಅಪರೂಪದಲ್ಲಿ ನಡೆಯುವಂಥ ಘಟನೆಗಳಿವೆ ರಾಹುಲ್ ಗಾಂಧಿಯವರು ತಡವಾಗಿ ಬಂದಿದ್ದರಿಂದ ಫ್ಲೈಟ್ ಡಿಲೇ ಆಯ್ತಾ ವಿಳಂಬ ಆಯಿತಾ ಅನ್ನುವಂಥ ಪ್ರಶ್ನೆ ಪ್ರಯಾಣಿಕರನ್ನು ಕಾಡ್ತಾ ಇದೆ ಎರಡನೆಯ ಪ್ರಶ್ನೆ ರಾಹುಲ್ ಗಾಂಧಿಯವರು ಇದ್ದಕ್ಕಿದ್ದ ಹಾಗೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಯಾವುದೇ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳಲಾರದೆ ಒಬ್ಬಂಟಿಯಾಗಿ ದುಬೈಗೆ ಹೊರಟಿದ್ದ್ಯಾಕೆ ಅನ್ನುವಂಥ ಪ್ರಶ್ನೆ ರಾಜಕೀಯ ವಿಶ್ಲೇಷಕರನ್ನು ಕಾಡ್ತಾ ಇದೆ ರಾಹುಲ್ ಗಾಂಧಿಯವರ ಒಂದು ಅಭ್ಯಾಸ ಇದೆ ಅದೇನೆಂದರೆ ಅವರು ಬೇರೆ ಯಾವುದೇ ದೇಶಕ್ಕೆ ಹೋಗುವ ಸಂದರ್ಭದಲ್ಲಿ ಮೊದಲು ದುಬೈಗೆ ಹೋಗಿ ದುಬೈಯಿಂದ ಬೇರೆ ವಿಶೇಷ ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾರೆ ದೆಹಲಿಯಿಂದಲೇ ಆ ರೀತಿ ಪ್ರಯಾಣ ಮಾಡಿದರೆ ಉಳಿದವರಿಗೆಲ್ಲ ಗೊತ್ತಾಗುತ್ತೆ ಮತ್ತು ಅವರನ್ನು ಸಿಬ್ಬಂದಿ ವರ್ಗದವರು ಭದ್ರತಾ ಸಿಬ್ಬಂದಿಯವರು ಹಿಂಬಾಲಿಸ್ತಾರೆ ಆದರೆ ಅವ್ರಿಗಿರುವಂಥ ಒಂದು ಸೌಲಭ್ಯ ಏನಂದರೆ ಅವರು ಒಂದು ಡೆಸ್ಟಿನೇಷನ್ ಹೋಗುವವರೆಗೂ ಭದ್ರತಾ ಸಿಬ್ಬಂದಿ ಇರ್ತಾರೆ ಅದು ಕೂಡ ಅವರು ಯೂನಿಫಾರ್ಮ್ ಹಾಕ್ಕೊಂಡು ಬರಬೇಕು ಅಂತ ಏನೂ ಇಲ್ಲ ಅವ್ರು ಅವರ ಜೊತೆ ಪ್ರಯಾಣ ಮಾಡ್ತಾರೆ ಒಂದು ಡೆಸ್ಟಿನೇಷನ್ ತಲುಪಿದ ಮೇಲೆ ಅವರು ವಾಪಸ್ ಜಿಲ್ಲೆಗೆ ಬರ್ತಾರೆ ಇವರು ತಮ್ಮ ಮುಂದಿನ ಪ್ರಯಾಣವನ್ನು ಮುಂದುವರಿಸಬಹುದು ಅಲ್ಲಿ ಒಬ್ಬ ಉದ್ಯಮಿಯ ಜೊತೆ ಇವರ ಸಂಬಂಧ ಇದೆ ಅನ್ನುವುದು ಎಲ್ಲರಿಗೆ ಗೊತ್ತಿರುವ ವಿಚಾರ ಅವರ ಇವರ ಸ್ನೇಹದ ಬಗ್ಗೆ ಈಗಾಗಲೇ ಬಹಳಷ್ಟು ವಿವಾದಗಳಾಗಿದ್ದಾವೆ ಬಹಳಷ್ಟು ವದಂತಿಗಳು ಹರಡಿದ್ದಾವೆ ಅಲ್ಲಿಂದ ಮುಂದೆ ಎಲ್ಲಿ ಹೊರಟರು ಅನ್ನೋ ಬಗ್ಗೆ ಸದ್ಯದಲ್ಲಿ ಮಾಹಿತಿ ಇಲ್ಲ ಸಾರಾ ಅವರು ರಾಹುಲ್ ಗಾಂಧಿಯವರು ಫ್ಲೈಟಿನಲ್ಲಿದ್ದಂಥ ಫೋಟೋಗಳನ್ನು ಸೆರೆ ಹಿಡಿದದ್ದನ್ನು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ಪಬ್ಲಿಷ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರ ಮುಂದಿನ ಪ್ರಯಾಣ ಎಲ್ಲಿಗೆ ಮೂರನೇ ತಾರೀಕು ವಾಪಸ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಅವರು ಯಾವಾಗ ಬರ್ತಾರೋ ಅದರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ಅವರು ಪ್ರಯಾಣ ಮಾಡಲಿ ಆದರೆ ಈಗ ಗುಪ್ತವಾಗಿ ರಹಸ್ಯವಾಗಿ ಒಬ್ಬ ಸಾರ್ವಜನಿಕ ಜನಿಕ ಜೀವನದಲ್ಲಿರುವಂಥ ವ್ಯಕ್ತಿ ಪ್ರಯಾಣ ಮಾಡುವುದು ಅನುಮಾನ ಕೆಡೆ ಮಾಡಿಕೊಡತ್ತೆ ಅದರಲ್ಲಿಯೂ ರಾಹುಲ್ ಗಾಂಧಿಯವರ ವಿದೇಶ ಪ್ರಯಾಣದ ಬಗ್ಗೆ ಎಲ್ಲರಿಗೂ ಯಾವಾಗಲೂ ಒಂದು ರೀತಿಯ ಸಂದೇಹ ಅನುಮಾನ ಏನಿರುತ್ತೆ ಅಂದರೆ ಎಲ್ಲಿ ಹೋಗಿ ಏನು ಮಾತಾಡ್ತಾರೆ ಅನ್ನೋ ಒಂದ್ರ ಬಗ್ಗೆನೇ ಎಲ್ಲರಿಗೂ ಕಾಳಜಿ ಇರುತ್ತೆ ಮತ್ತು ಅದರ ಬಗ್ಗೆ ಸಿಕ್ಕಾಪಟ್ಟೆ ಭಯ ಆತಂಕಗಳು ಮನೆ ಮಾಡ್ತಾ ಇರ್ತವೆ ಈ ಬಾರಿ ರಾಹುಲ್ ಗಾಂಧಿ ಹೋಗಿದ್ದು ವರ್ಷಾಚರಣೆಯ ಸಂಭ್ರಮಕ್ಕ ಅಥವಾ ಬೇರೆ ಯಾವುದಾದ್ರೂ ತಂತ್ರಕ್ಕ ಕುತಂತ್ರ ಅಂತ ಹೇಳಲಾರೆ ನೋಡೋಣ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ